ಮೇರೆ ಇವತ್ತು ನಾವು ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಶಿರ ಇದರ ಪರಿಚಯವನ್ನು ನಿಮಗೆ ಇದ್ವಿ ಇದನ್ನು ಹಳ್ಳಿ ಟಿ ವಿಯ ಚಂದನ್ ಮತ್ತು ಅವ್ರ ತಂಡದವರು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಇವತ್ತು ನಾವು ನಮ್ಮ ಸುಮಾರು ಇತಿಹಾಸಗಳನ್ನು ಇದ್ದೀವಿ ಅಂಥದ್ರಲ್ಲಿ ಇವತ್ತು ಈ ಕಸೂರಿ ರಂಗಪ್ಪ ನಾಯಕನ ಕೋಟೆಯನ್ನು ನಾವು ನಿಮಗೆ ತೋರಿಸ್ತಾ ಬರ್ತಾಯಿದ್ವಿ ಮೊದಲನಾಗಿ ಇವಾಗ ನಾವು ದ್ವಾರ ಬಾಗಲ ಮುಂಭಾಗದಲ್ಲಿ ನಿಂತಿದ್ದೀವಿ ಇದು ಮೊದಲು ಕಂದಕ ಇತ್ತು ಈ ಕಂದಕ ಏನಿದೆ ಎಲ್ಲ ಹೊರಗಡೆಯಿಂದ ಬರ್ತಕ್ಕಂಥ ಶತ್ರುಗಳನ್ನು ಇಲ್ಲೇ ತಡೆದು ನಿಲ್ಲಿಸಿ ಯಾರೇ ಬಂದರೂ ಅಲ್ಲಿ ಮಾಹಿತಿಯನ್ನು ಕೊಟ್ಟು ಒಳಗೆ ಬರ್ತಕ್ಕಂಥ ಇದೊಂದು ದೊಡ್ಡ ಕಂದಕ ಇದು ಸುಮಾರು ಇಪ್ಪತ್ತೈದು ಎಕರೆ ಇರತಕ್ಕಂಥ ಕ ಕೋಟೆಯ ಸುತ್ತ ಕೂಡ ಇದೆ ಈ ಕಂದಕ ಸುತ್ತ ಇದೆ ಇದಾ ಇದಾದ ನಂತರ ನಾವು ನಿಮಗೆ ದ್ವಾರ ಬಾಗಿಲ ಇದನ್ನು ಮೊದಲನೇ ದ್ವಾರ ಬಾಗಿಲು ಅಂತ ಕರಿತೀವಿ ಮುಖ್ಯ ದ್ವಾರ ಬಾಗಿಲು ಇದನ್ನು ನಾವು ನೋಡ್ತಾ ಹೋಗ್ತಾಯಿದ್ದೀವಿ ಇದು ನೋಡಿ ಇದು ಮೊದಲೆಲ್ಲ ಬಿದ್ದೋಗಿತ್ತು ಗೋಡೆ ಈಗ ರೀಸೆಂಟಾಗಿ ಎರಡು ಸಾವಿರದ ಹತ್ತರಿಂದ ಈಚೆ ಎಲ್ಲ ರೀ ಕಟ್ ಕಟ್ತಾ ಕಟ್ತಾಯಿದ್ದಾರೆ ಹೆಬ್ಬಾಗಿಲು ಹೆಬ್ಬಾಗಿಲ ನಂತರ ನಾವು ಇವಾಗ ಮಂಟಪಕ್ಕೆ ಬರ್ತಾ ಬರ್ತಾಯಿದ್ದೀವಿ ಈ ಮಂಟಪದಲ್ಲಿ ಈ ಮಂಟಪ ಮೊದಲು ಎಲ್ಲ ಬಿದ್ದೋಗಿತ್ತು ಎರಡು ಸಾವಿರದ ಆರು ಏಳರಲ್ಲಿ ಪ್ರಾಚ್ಯವಸ್ತು ಮತ್ತು ಸ್ಮಾರಕಗಳ ಸಂರಕ್ಷಣಾ ವೇದಿಕೆ ಅಂತ ನಾವು ಮಾಡಿಕೊಂಡು ಈ ವೇದಿಕೆಯಲ್ಲಿ ಕಣಜನಲ್ಲಿ ಇಸಿದಾರೆ ಅಂತೇಳಿ ನಮ್ಮ ಅಧ್ಯಕ್ಷರು ಡಾಕ್ಟರ್ ರಮೇಶ್ ಅಂತೇಳಿ ಡೆಂಟಲ್ ಡಾಕ್ಟ್ರು ಮತ್ತು ಇಲ್ಲಿ ಸ್ಥಳೀಯವಾಗಿ ಲಲಿತಮ್ಮ ಅಂತ ಗಂಗಾಧರ ಅಂತೇಳಿ ನಾಗರಾಜು ಸ್ಟುಡಿಯೋ ಮತ್ತು ಬರ್ಗೋರು ವಿರೂಪಾಕ್ಷ ಹೀಗೆ ಒಂದು ತಂಡವನ್ನು ಮಾಡಿಕೊಂಡು ನಾವು ಏನು ಅಭಿವೃದ್ಧಿ ಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗಿಂದ ಇಲ್ಲೇವರೆಗೂ ಸುಮಾರು ಎಂಟತ್ತು ಕೋಟಿ ರೂಪಾಯಿ ಕೆಲಸ ಆಗ್ತಾಯಿದೆ ಮುಖ್ಯವಾಗಿ ನಾವಿವಾಗ ದ್ವಾರ ಬಾಗಿಲದಿಂದ ಮಂಟಪವನ್ನು ಪ್ರವೇಶಿಸ್ತಾ ಇದ್ದೀವಿ ಪ್ರವೇಶದ ನಂತರ ನಾವು ಈಗ ಒಳಗಡೆ ಕೋಟೆ ಒಳಗಡೆ ಹೋಗ್ತಾಯಿದ್ದೀವಿ ಶತ್ರುಗಳು ಬಂದ ತಕ್ಷಣ ಕೋಟೆಗೆ ಅಡ್ಡಲಾಗಿ ಇದು ಕಾಣುತ್ತೆ ತಿರುವು ಕಾಣೋದಿಲ್ಲ ಬಂದಂಥ ಶತ್ರುಗಳಿಗೆ ಆಗಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ತಿರುವನ್ನು ತಗೊಂಡಿರ್ತಾರೆ ಇದು ಪ್ರತಿಯೊಂದು ಕೋಟೆ ವಿಶೇಷ ಆದರೆ ನಮ್ಮ ಶಿರಾ ಕೋಟೆ ನೆಲಗೋಟೆ ಅಂತ ಕರಿತೀವಿ ನಾವು ನೆಲಗೋಟೆ ಅಥವಾ ಹುಲಿ ಮುಖದ ಕೋಟೆ ಅಂತೇಳಿ ನಾವು ಇದನ್ನು ಕರಿತೀವಿ ಅಂದರೆ ಇದು ನೆಲದಲ್ಲಿದೆ ಹುಲಿ ಮುಖದ ಕೋಟೆ ಅಂತ ಹೇಳಿದ್ರೆ ನಾವು ಮೇಲ್ ನೋಡಿದ್ರೆ ಒಂದು ಪಂಜ ಏನು ಹಾಕೊಂಡು ಕೂತ್ಕೊಳ್ಳುತ್ತೆ ಈ ಥರ ಈ ಪಂಜ ಹಾಕೊಂಡು ಈ ಥರ ಕೂತಿರೋ ಥರ ಮೇಲಿಂದ ನಮಗೆ ಅದು ಅಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿಂದ ಬಂದರೆ ನಾವು ಮೂರನೇ ದ್ವಾರಕ್ಕೆ ಹೋಗ್ತೀವಿ ಇದನ್ನು ಇದು ಕೂಡ ನೋಡ್ರಿ ಎಲ್ಲ ಪ್ಯಾಚೆಯನ್ನಾಗಿದೆ ಎಲ್ಲ ಹೊಸ ಕಾಮಗಾರಿ ಅಲ್ಲ ಹಳೇದೇನೆ ರೀಪ್ಲೇಸ್ಮೆಂಟ್ ಆ ಬಿದ್ದಂಥ ಗೋಡೆಯನ್ನು ಮಾರ್ಕ್ ಮಾಡ್ಕೊಳ್ತಾರೆ ಕಲ್ಲುಗಳನ್ನು ಕೆಳಗಡೆ ಇಟ್ಕೊಳ್ತಾರೆ ಮತ್ತೆ ಏನಾದರೂ ಅಲ್ಲಿ ಡ್ಯಾಮೇಜ್ ಇರ್ತಕ್ಕಂಥ ಕಲ್ಲುಗಳನ್ನು ಹೊಸ ಕಲ್ಲುಗಳನ್ನು ಹಾಕಿ ಮತ್ತೆ ಹಂಗೆ ಕುಂಡಿಸ್ತಾರೆ ಮೊದಲನೇ ಏನು ಮೂಲ ಇತ್ತು ಮೂಲಕ್ಕೆ ತಕ್ಕನಾಗಿ ಮಾಡ್ತಾ ಹೋಗ್ತಾರೆ ಇದು ಮಂಟಪ ಇದು ಒಳಗಡೆ ಬರ್ತಕ್ಕಂಥ ಅಲ್ಲಿ ಮೊದಲನೇ ದ್ವಾರ ಇದು ಎರಡನೇ ದ್ವಾರ ಮುಖ್ಯ ದ್ವಾರ ಇತ್ತು ಇಲ್ಲಿ ಕಾವಲು ಪಡೆ ಇರ್ತಾ ಇತ್ತು ಅಲ್ಲಿ ಚಿಕ್ಕದೊಂದು ಬಾಗಿಲಿದೆ ಇದಕ್ಕೆ ಮೊದಲು ಪೂರ್ತಿ ಇದಿತ್ತು ಏನು ಬಾಗಿಲಿತ್ತು ನೋಡಿ ಇಲ್ಲಿ ಕಿಂಡಿ ಇದೆ ನೋಡಿ ಚಿತ್ರದುರ್ಗದ ಏನಿದೆ ಈ ಬಾಗಿಲು ಹಾಕಿದ್ರೆ ರತ್ನಗಿರಿ ಕೇಳಿಸೋದಂತೆ ರತ್ನಗಿರಿ ಕೇಳಿಸೋದಂತೆ ಬಾಗಿಲು ಅಂದ್ರೆ ಒಂದು ಕತೆ ರತ್ನಗಿರಿ ಅಲ್ಲ ಈಗ ಮೂಲ ಬಂದು ನಾನು ಹೇಳ್ತೀನಿ ಅದನ್ನು ಮೂಲ ಬಂದು ರತ್ನಗಿರಿ ಅವ್ರದ್ದು ಸಂಸ್ಥಾನದ ಬಂದು ಇಲ್ಲಿ ಕೋಟೆ ಕಟ್ತಾರೆ ಕಸೂರು ರೆಂಗಪ್ಪ ನಾಯ್ಕ ಅಂತೇಳಿ ಮತ್ತು ಈ ಕಂಬಗಳು ಈ ಕಂಬುಗಳೇನಿದೆ ಸುಮಾರು ಹದಿನಾರು ಕಂಬಗಳಿದೆ ಇದರಲ್ಲಿ ಗಣೇಶ ಮತ್ತು ಸುಮಾರು ಎಲ್ಲ ನರಸಿಂಹಸ್ವಾಮಿ ಲಕ್ಷ್ಮಿ ಈ ಥರ ಗಣೇ ಎಲ್ಲ ಪ್ರತಿಯೊಂದು ಕಂಬದಲ್ಲಿ ಕೂಡ ಒಂದೊಂದು ಕಲಾ ಪ್ರಕೃತಿ ಇದೆ ದ್ರಾವಿಡ ಶೈಲಿ ಅಂತ ಹೇಳ್ತೀರಿ ಇದನ್ನೆಲ್ಲ ನಾವೆಲ್ಲ ಸುಮಾರು ಚಿಕ್ಕ ಹುಡುಗರಾಗಿದ್ದಾಗ ಸುಮಾರು ಎಲ್ಲ ಇತ್ತು ಈ ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಒಡೆದು 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 ಇಲ್ಲಿಗೆ ಬಂದಂಥ ಏನು ಆಟ ಆಡಕ್ಕೆ ಬರ್ತಾರೆ ಅಲ್ಲ ಅವರು ಎಲ್ಲ ಒಡೆದು 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 ಇಲ್ಲಿ ಡ್ಯಾಮೇಜ್ ಮಾಡಾಕಿದ್ದಾರೆ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಕೋಟೆ ಹಾಂ ಇದು ಒಳಾಂಗಣ ಇದು ಒಳಾಂಗಣ ಬರುತ್ತೆ ಇದು ಇದು ಸುಮಾರು ಇಪ್ಪತ್ತೈದು ಎಕರೆ ಇದೆ ಸಾವಿರ ನಾಲ್ಕು ಕಡೆ ಅಳತೆ ಮಾಡಿದ್ರು ಮಾಡಿದ್ದೀವಿ ಸಾವಿರ ಅಡಿ ಸಾವಿರ ಅಡಿ ಸಾವಿರ ಅಡಿ ಇದೆ ಟೋಟಲಿ ಇಪ್ಪತ್ತೈದು ಎಕರೆ ಟೋಟಲಿ ಇದೆ ಕಸ್ತೂರಿ ರಂಗಪ್ಪ ನಾಯಕ ಬಂದು ರತ್ನಗಿರಿ ಪಾಳ್ಯಾಗಾರ ರತ್ನಗಿರಿ ಆ ರತ್ನಗಿರಿ ಅಲ್ಲ ಇಲ್ಲಿ ಅಗಳಿಯಿಂದ ಆಚೆ ಇದೆಯಲ್ಲ ರತ್ನಗಿರಿ ಅದು ಆ ರತ್ನಗಿರಿ ಬೇರೆ ಹಾಂ ಅದು ಸಿ ಇಲ್ಲಿಂದ ಎರಡು ಸಾವಿರ ಕಿಲೋಮೀಟ್ರ್ ಇದೆ ಇಲ್ಲೊಂದು ರತ್ನಗಿರಿ ಇದೆ ಆ ರತ್ನಗಿರಿಯಿಂದ ಬರ್ತಾ ಇಲ್ಲಿ ನೋಡ್ತಾರೆ ಬಂದಂಥ ಸಂದರ್ಭದಾಗೆ ಇಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ ಇದನ್ನ ನೋಡಿ ಒಂದು ಊರನ್ನು ಕಟ್ಬೋದು ಒಂದು ಕೋಟೆ ಕಟ್ಬೋದು ಅಂತ ಹೇಳಿ ಇದು ಮಾಡ್ಕೊಳ್ತಾರೆ ನೋಡ್ರಿ ವಿಶಾಲವಾದ ಕೋಟೆ ಪ್ರತಿಯೊಂದು ಕಲ್ಲು ಒಂದೊಂದು ಕಲ್ಲು ಕೂಡ ದೊಡ್ಡ ದೊಡ್ಡ ಡಿಂಬಿಗಳು ಬಟ್ ಆದರೆ ಸುತ್ತಮುತ್ತ ಇಲ್ಲೆಲ್ಲೂ ಕೋಟೆ ಇಲ್ಲ ಸುತ್ತಮುತ್ತ ಕೋಟೆ ಎಲ್ಲೂ ಇಲ್ಲ ಆದರೆ ಕಲ್ಲುಗಳಿಂದ ಮಾಡಿದೆ ಎಲ್ಲಿದು ಅಂತ ಇವತ್ತಿಗೂ ಗೊತ್ತಿಲ್ಲ ಇದು ಎಲ್ಲ ಹೊಸ ಕಾಮಗಾರಿ ಇದು ಮೊದಲು ಹಿಂಗೆ ಇತ್ತು ಮೊದಲು ಎಲ್ಲ ಚಿಕ್ಕ 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 ಚಿಕ್ಕದಾಗಿ ಎಲ್ಲ ಇದನ್ನ ಮಾಡಾಕಿದ್ರು ಈಗ ಅದನ್ನು ರೀಪ್ಲೇಸ್ಮೆಂಟ್ ಮಾಡಿಕೊಂಡು ಹಳೆ ಮೂಲ ಏನಿತ್ತು ಮೂಲಕ್ಕೆ ತಕ್ಕನಾಗಿ ಇದನ್ನೆಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ ಇದು ಗುಹೆ ಅಂತ ಇದೆ ನಾವು ಒಳಗಡೆ ಹೋದರೆ ಸುಮಾರು ನಲವತ್ತೈವತ್ತಡಿವರೆಗೂ ಇಳಿದು ಹೋಗ್ಬೋದು ನಲವತ್ತೈವತ್ತಡಿವರೆಗೂ ಇಳಿದು ಹೋಗ್ಬೋದು ಇದನ್ನು ಬೇರೆ ಬೇರೆ ಕಡೆಗೆ ಹೋಗೋದಕ್ಕೆ ಮಾರ್ಗ ಅಂತ ಹೇಳ್ತಾರೆ ಅದು ಸ್ಪಷ್ಟವಾಗಿ ನಮಗೆ ಇಲ್ಲಿಯವರೆಗೂ ಗೊತ್ತಾಗಿಲ್ಲ ನಾವು ಕೂಡ ಒಂದು ಮೂವತ್ತು ನಲ್ವತ್ತು ಅಡಿ ಅಷ್ಟೇ ಹೋಗೋಕ್ಕಾಗಿರೋದು ಭಾಳಷ್ಟು ಒಳಗಡೆ ವಾಸನೆ ಮತ್ತು ಏನೇನೋ ಇದೆ ಇದನ್ನು ಕ್ಲೋಸ್ ಮಾಡಿದ್ರು ಇತ್ತೀಚೆಗೆ ಸ್ವಲ್ಪ ತೆಗ್ದಿದ್ದಾರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಬಟ್ ಹೇಳೋ ಪ್ರಕಾರ ಚಿತ್ರದುರ್ಗಕ್ಕೆ ಹೋಗುತ್ತೆ ಅಂತಾರೆ ಮತ್ತು ಇದಕ್ಕೆ ರತ್ತಿಗಿರಿ ಅಲ್ಲಿಗೆ ಹೋಗ್ತಾರೆ ಅಂತಾರೆ ಮತ್ತೆ ಉಲ್ಲಾಸಿನ ತೋಪು ಅಂತ ಕರಿತೀವಿ ಅಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಹೌದು ಕಸ್ತೂರಿ ರಂಗಪ್ಪನಾಯಕನ ಪೂರ್ತಿ ಸಾವಿರದ ಐನೂರ ಹದಿನಾಲ್ಕರಿಂದ ಪ್ರಾರಂಭಿಸಿ ಸಾವಿರದ ಒಂಬೈನೂರ ಸಾವಿರದ ಐನೂರ ಇಪ್ಪತ್ತೊಂದರವರೆಗೂ ಮುಗಿಸ್ತಾ ಬರ್ತಾರೆ ಕೋಟೆನ ಆದರೆ ಕಂಪ್ಲೀಟ್ ಆಗಲ್ಲ ಕೋಟೆ ಅಷ್ಟೊತ್ತಿಗೆ ದಾಳಿ ಮಾಡ್ತಾರೆ ಭಾಳಷ್ಟು ಜನ ದಾಳಿ ಮಾಡ್ತಾರೆ ಮೊಘಲರು ಈ ಅವರೆಲ್ಲ ದಾಳಿ ಮಾಡೋಂಥ ಸಂದರ್ಭದಾಗೆ ಈ ಕೋಟೆ ಕಂಪ್ಲೀಟ್ ಆಗೋಲ್ಲ ಕೆಲವೊಂದು ಕಡೆ ಹಂಗಂಗೆ ಡ್ಯಾಮೇಜ್ ಉಳ್ಕೊಳ್ಳುತ್ತೆ ಅದಾದ ನಂತರ ಐದರಲ್ಲಿ ಇದನ್ನು ಮುನ್ನೂರು ವರಹಗಳನ್ನು ಬೇರೆ ಸುಬೇದಾರಿಗೆ ಕೊಟ್ಟು ಇದನ್ನು ನೋಡ್ಕೊಳ್ತಾರೆ ನೋಡ್ಕೊಂಡಂಥ ಸಂದರ್ಭದಲ್ಲಿ ಇದನ್ನು ಟಿಪ್ಪು ಸ್ವಲ್ಪ ಅಭಿವೃದ್ಧಿ ಪಡಿಸೋ ನೆಪ ಇದು ಮಾಡ್ತಾರೆ ಅವಾಗ ಈ ಏನು ನಾವು ಆರ್ಚ್ ನೋಡುವಲ್ಲ ಆ ಕಡೆ ಒಂದು ಈ ಕಡೆ ಒಂದು ಆರ್ಚ್ ಇದೆ ಅದನ್ನು ಚೈನಾ ಶೈಲಿ ಅಂತ ಕರಿತೀವಿ ಗಾಡಿಗಳನ್ನು ಮೇಲಕ್ಕೆ ತಗೊಬಾರತಕ್ಕಂಥದ್ದು ಯಾವು ಕ್ಷಿಪಣಿಗಳನ್ನ ಮತ್ತೆ ಇವೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ಮೇಲಕ್ಕೆ ತಗೊಂಡ್ಬರೋ ಅಂಥದ್ದು ಅದನ್ನು ತಗೊಂಡು ಬರೋದಕ್ಕೆ ಅದನ್ನು ಎರಡು ಇವನ್ನ ಮಾಡ್ತಾರೆ ನೋಡಿ ಇಲ್ಲಿ ಇಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ನಾವು ನೋಡಿದ್ರೆ ಆ ಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಇದು ಸ್ಪಷ್ಟವಾಗಿ ಕಾಣುತ್ತೆ ಒಂದು ಹುಲಿ ಕೂತಂತ ಒಂದು ಪ್ಲೇಸ್ ಕಾಣುತ್ತೆ ಕಸೂರಿ ರಂಗಪ್ಪ ನಾಯಕ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಈ ಕೋಟೆಯನ್ನು ನೋ ನೋಡಿ ಒಂದು ಅಭಿರು ಕೋಟೆಯನ್ನು ಕಟ್ಟಬೇಕು ಅಂತೇಳಿ ಮನಸ್ಸು ಮಾಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲ ರತ್ನಗಿರಿ ಅಂತ ಹೇಳ್ತಾ ಇದ್ದೀನಲ್ಲ ಅಗಳಿಯಿಂದ ಎಂಟು ಕಿಲೋಮೀಟ್ರ್ ಇದೆ ರತ್ನಗಿರಿ ಅದು ಬಹಳ ದೊಡ್ಡ ಕೋಟೆ ಬೆಟ್ಟ ಅಲ್ಲಿಂದ ಇಲ್ಲಿ ವಯ ಚಿತ್ರದುರ್ಗ ಮಾರ್ಕ್ ಚಿತ್ರದುರ್ಗ ಕಡೆಗೆ ಹೋಗುವಂಥ ಹರತಿ ಕೋಟೆ ಇದೆಯಲ್ಲ ಇವರೆಲ್ಲ ಸಂಬಂಧಿಕರು ಕೋಟೆ ಚಿತ್ರದುರ್ಗ ಅಗಲಿ ಸಾರಿ ಮ ರತ್ನಗಿರಿ ಇವರೆಲ್ಲ ಹೋಗ್ತಂಥ ಸಂದರ್ಭದಲ್ಲಿ ಇಲ್ಲಿ ವಯ ಹೋಗುವಂಥ ಸಂದರ್ಭದಲ್ಲಿ ನೋಡ್ತಾರೆ ನೋಡಿಬಿಟ್ಟು ಇಲ್ಲಿ ಒಂದು ಕೋಟೆ ಕಟ್ಬೋದು ಯಾಕೆ ಅಂತೇಳಿದ್ರೆ ಇಲ್ಲಿ ಮೂಲ ಚೆನ್ನಾಗಿತ್ತು ನೀರಿಂದು ಆ ಕಡೆ ಈ ನೀರು ಈ ಕಡೆ ನೀರು ಹಂಗಾಗಿ ಇಲ್ಲಿ ಕೋಟೆ ಕಟ್ಬೋದು ಜನಗಳಿಗೆ ವಾಸ ಮಾಡೋದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಒಂದು ಕೋಟೆ ಕಟ್ಟೋಕ್ಕೆ ಪ್ರಾರಂಭಿಸ್ತಾರೆ ಪ್ರಾರಂಭಿಸಿದಾಗ ಪ್ರಾರಂಭಿಸಿಕೋ ಅಂತ ಮನಸ್ಸು ಅಂದ್ಕೊಂಡಾಗ ಇಲ್ಲಿ ಗುಮ್ನಹಳ್ಳಿ ಅಂತ ಏನಿದೆ ಇಲ್ಲಿ ಅವರು ಇಲ್ಲಿ ರಪ್ಪಗಳನ್ನು ಹಾಕ್ಕೊಂಡಿರ್ತಾರೆ ಕುರಿ ಕುರಿ ಮೇಸೋ ಅಂತ ಎಲ್ಲ ಅವರು ಇದಾವಲ್ಲ ಮೇಸೋ ಅಂತ ಹಾಕ್ಕೊಂಡಿರ್ತಾರೆ ಬಂದು ಅವ್ರನ್ನ ಕೇಳ್ತಾನೆ ರಾಜ ನಾನು ಇಲ್ಲಿ ಒಂದು ಕೋಟೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಹಂಗಾಗಿ ನೀವೇನು ಹೇಳ್ತೀರಾ ಆಯಿತು ಕಟ್ಟರಿ ಅಂತ ಹೇಳ್ತಾರೆ ಕಟ್ಟರಿ ಅಂತ ಹೇಳಿದಾಗ ಜಾಗ ಬಿಟ್ಕೊಟ್ಟು ಅವ್ರು ಆ ಕಡೆಗೆ ಹೋಗ್ತಾರೆ ಕೋಟೆ ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ ಆವಾಗ ಈ ಭಾಗದಲ್ಲಿ ಬಹಳಷ್ಟು ಚಿನ್ನ ಸಿಗುತ್ತೆ ಅದನ್ನು ಅವರಿಗೆ ಏನು ಅಣ್ಣ ತಮ್ಮ ಇರ್ತಾರೆ ಅವರು ಸಿರಿಯಣ್ಣ ದಾವಣ್ಣ ಅಂತೇಳಿ ಅವರಿಗೆ ಕರೀತಾರೆ ನೋಡಪ್ಪ ನೀನು ಕೊಟ್ಟಂಥ ಜಾಗದಲ್ಲಿ ಈ ಚಿನ್ನ ಸಿಕ್ಕಿದೆ ಈ ಚಿನ್ನನ ನೀನು ತಗೋ ಅಂತ ಹೇಳಿದಾಗ ಇಲ್ಲ ಸ್ವಾಮಿ ಅದು ನಾವು ನಿಮಗೆ ಕೊಟ್ಬಿಟ್ಟಿದ್ದೀವಿ ಇದನ್ನು ಊರಿಗೋಸ್ಕರ ನೀವು ಅಭಿವೃದ್ಧಿ ಮಾಡಿ ಈ ಕೋಟೆ ಕಟ್ಟೋದಕ್ಕೆ ಬಳಸ್ಕೊಳ್ರಿ ಅಂತ ಹೇಳ್ತಾರೆ ಆವಾಗ ಆಯಿತು ನಾನು ಇದನ್ನು ತಗೊಳ್ತೀನಿ ಈ ಹಣನ ತಗೊಳ್ಳಿ ಈ ಹಣ್ಣನ್ನು ತಗೊಳ್ತೀನಿ ತೊಗೊಂಬಿಟ್ಟು ಈ ಕೋಟೆಗೆ ದ್ಯಾವನ ಕೋಟೆ ಅಂತ ಇಡ್ತೀನಿ ಅಂತ ಹೇಳ್ತಾರೆ ಹಂಗಾಗಿ ಇದು ದ್ಯಾವನ ಕೋಟೆ ಸೀರಿಯಾ ಕೋಟೆ ಸಿರಾ ಕೋಟೆ ಅಂಥೇಳಿ ಹಲವಾರು ಹೆಸರುಗಳಿಂದ ನಾವು ಇದನ್ನು ಕರಿತ ಬರ್ತೀವಿ ಇದು ಬಂದು ಅರಮನೆ ಹಾಂ ಅರಮನೆ ಆಗಿರೋದು ನೋಡಿ ದೊಡ್ಡ ಹಾಲಿದು ದೊಡ್ಡ ಹಾಲನ್ನ ಮೇಲ್ಗಡೆ ಸುಮಾರು ಮೂವತ್ತು ಇಲ್ಲಿಂದ ಹತ್ತಡಿ ಕೆಳಗಡೆ ಇದೆ ಇದು ಇಲ್ಲಿಂದ ಕೆಳಗಡೆ ಹತ್ತಿದೆ ಹತ್ತು ಹದಿನೈದು ಅಡಿ ಮಣ್ಣಿದೆ ಇಲ್ಲಿ ಪೂರ್ತಿ ಅಷ್ಟೇ ನೀವು ಎಲ್ಲಿಂದ ಎಲ್ಲ ನೋಡ್ತಾ ಬಂದ್ರು ಈ ಕೋಟೆ ಸುಮಾರು ಹತ್ತಡಿ ಆಳ ತೆಗಿಬೇಕು ನಾವು ಹಂಗು ಪುರಾತತ್ವ ಸಿಗಬೇಕಂದ್ರೆ ಹತ್ತಡಿ ಆಳ ಸಿಗಬೇಕು ಪುರಾತತ್ವ ಇಲಾಖೆಯವ್ರನ್ನ ನಾವು ಇದನ್ನು ಉತ್ಖನನ ಮಾಡೋದಕ್ಕೆ ಕೇಳಿದ್ವಿ ಆದರೆ ಇದು ಉತ್ಖನನ ಮಾಡೋದಕ್ಕೆ ಆಗಲ್ಲ ಅಂತೇಳಿ ದೆಹಲಿಯಿಂದ ನಮಗೆ ಇದನ್ನ ಇದನ್ನು ಕೊಟ್ಟಿದ್ರು ಈಗ ಸದ್ಯಕ್ಕೆ ಆಗಲ್ಲ ಅನ್ನೋ ಉದ್ದೇಶದಿಂದ ಅರಮನೆ ಇದು ಹಾಂ ಹಾಲು ದೊಡ್ಡ ಹಾಲು ಇದು ಎಲ್ಲ ಅರಮನೆ ಇರ್ತಕ್ಕಂಥದ್ದು ಅರಮನೆಗೆ ಪೈಪ್ಲೈನ್ ಬಂದಿರತಕ್ಕಂಥದ್ದು ನಾವೇನು ಇವತ್ತು ಟೆಕ್ನಾಲಜಿ ಅಂತ ಕರಿತೀವಿ ಅದು ಅವತ್ತೇ ಇತ್ತು ನೀರಿನ ಸೌಲಭ್ಯಕ್ಕೋಸ್ಕರ ಏತ ನೀರಾವರಿ ಎಲ್ಲನೂ ನಾವು ಈ ಕೋಟೆ ಒಳಗಡೆ ನೋಡ್ಬೋದು ಆ ಕಡೆ ಎರಡು ಕಲ್ಯಾಣಿ ಇದೆ ಆನೆಬಾವಿ ಕುದುರೆ ಬಾವಿ ಅಂತೇಳಿ ಅವನ್ನೆಲ್ಲ ನೋಡ್ಬೋದು ಬನ್ನಿ ಹೋಗೋಣ ಇದೆಲ್ಲ ಗೋಡೆ ಇದು ನೋಡಿರಿ ಒಂದು ಅಡಿ ಇದೆ ಒಂದೊಂದು ಗೋಡೆ ಬಂದು ಬಂದು ಮುಚ್ಕೊಂಡೋಗಿದೆ ನೋಡಿ ಎಲ್ಲ ಇರೋದಕ್ಕೆ ಏಕ ನೋಡ್ರಿ ಈಗ ಲೆಕ್ಕ ಹಾಕೊಳ್ರಿ ಒಂದು ಆಳಿಗಿಂತ ಎತ್ತರಕ್ಕೆ ನಾವು ದೀಪ ಇಡೋದಂತ ವ್ಯವಸ್ಥೆ ಮಾಡ್ತಿದ್ವಲ್ವಾ ಇಲ್ಲಿ ನೋಡ್ರಿ ಎಷ್ಟು ಮಣ್ಣು ಮುಚ್ಕೊಂಡಿದೆ ಇಲ್ಲಿ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಆಳ ಇತ್ತು ಅಂತ ಸುಮಾರು ಎಂಟು ಅಡಿ ಮಣ್ಣು ಬಿದ್ದಿದೆ ಹಾ ಹೌದು ಹಿಂಗ್ ಇಡ್ತಿದ್ವಲ್ಲ ದೀಪ ಹಂಗಾಗಿ ಇಲ್ಲಿಂದ ಎಂಟಡಿ ಮಣ್ಣು ಪೂರ್ತಿ ಮುಚ್ಕೊಂಡ್ಬಿಟ್ಟಿದೆ ಇಡೋಂತಾಗಿ ದಾಳಿ ಮಸ್ತ ಜನ ಮಾಡಿದ್ದಾರೆ ದಾಳಿ ಮಾಡಿ ಇದನ್ನ ಕಸೂರಿ ರಂಗಪ್ಪ ನಾಯ್ಕನ್ನ ಸಂಪೂರ್ಣವಾಗಿ ಓಡಿಸ್ಕೊಂಡೋಗಿ ಇದು ಮಾಡ್ತಾರೆ ಯುದ್ಧ ಮಾಡ್ತಾರೆ ಇಲ್ಲ ಇಲ್ಲ ಅವ್ರ ಮತ್ತು ಟಿಪ್ಪು ಸುಲ್ತಾನ್ ಕಡೆ ಬಂದಾದ ಮೇಲೂ ಕೂಡ ಇದು ಮಾಡ್ತಾರೆ ಇವರೆಲ್ಲರ ದಾಳಿಯಿಂದ ಅವನೇನು ಮಾಡ್ತಾನೆ ತಪ್ಪಿಸ್ಕೊಂಡು ಹೋಗ್ತಾರೆ ತಪ್ಪಿಸ್ಕೊಂಡು ಹೊಂದ ಸಂದರ್ಭದಲ್ಲಿ ಇಲ್ಲ ಎರಡು ಬಾವಿ ಇದೆ ಆ ಬಾವಿಯೊಳಗೆ ರಾಜಮನೆತನದ ಮಕ್ಕಳು ಏನಿದ್ರು ಬೇರೆಯವರು ಬಂದು ಇದನ್ನು ನಮ್ಮನ್ನು ಆಕ್ರಮಿಸ್ಕೊಳ್ತಾರೆ ಮತ್ತು ಹಿಂದಿನ ಥರ ಏನಿತ್ತು ಹೆಣ್ಮಕ್ ಹೆಣ್ಮಕ್ಕಳನ್ನ ಇದು ಮಾಡೋದು ಅದೆಲ್ಲ ನೋಡ್ಕೊಳಕ್ಕಾಗದೆ ಅವರು ಆ ಒಳಗೆ ಸತ್ತೋ ಬಿದ್ದು ಸತ್ತೋಗ್ತಾರೆ ರಾಜ ಮಾತ್ರ ಹೊಟ್ಟೋಗ್ತಾನೆ ಜಾಲಿ ಇದು ಈಗ ಈಗಿರೋ ಅಂಥ ಪ್ರಕಾರ ಇದು ಒಂದು ಝೀರೋ ಟೆನ್ ಪರ್ಸೆಂಟ್ ಅಷ್ಟೇ ಇದು ಮೊದಲು ಎರಡು ಸಾವಿರದ ಆರು ಏಳರಲ್ಲಿ ನಾವು ಪ್ರಾಚ್ಯ ವಸ್ತು ಮತ್ತು ಸ್ಮಾರಕಗಳದ್ದು ಏನು ವೇದಿಕೆ ಮಾಡ್ಕೊಂಡ್ವಿ ಆವಾಗ ಒಂದೊಂದು ಗಿಡ ಒಂದೊಂದು ಟ್ಯಾಕ್ಟ್ರಾಗದು ಹೂಸ ಮಾಡವ್ರೆ ಮಾಡಿರು ಬೆಳೀತಾನೆ ಇರ್ತದೆ ಇದು ನೋಡ್ರಿ ಇದು ರಾಣಿ ಅರಮನೆಯ ಏನು ಸ್ವಿಮ್ಮಿಂಗ್ ಪೂಲ್ ಅಂತ ಕರಿತೀವಿ ಇವಾಗ ಅದು ಈಜುಕೊಳ ಇದು ಈಜುಕೊಳ ಇಲ್ಲಿ ಅರಮನೆ ಬೇರೆ ಹಾಲುಗಳು ಹಾಲ್ ಹಾಲು ಬಿಟ್ಟು ಇಲ್ಲೆಲ್ಲ ಸುತ್ತ ಅರಮನೆ ಇದ್ದಂಥದ್ದು ಇದು ಒಳಗಡೆ ಹಾಂ ಅರಮನೆ ಒಳಗೆ ಈಜುಕೊಳ ಇದ್ದಂಥದ್ದು ಇದಕ್ಕೆ ಅಲ್ಲಿಂದ ನೀರು ಬರೋ ಅಂಥದ್ದು ಎಲ್ಲ ಮಾರ್ಗಗಳು ಭಾಳ ಇದೆ ಇಲ್ಲಿ ನಮಗೆ ಎರಡು ಬಾವಿಗಳು ಕಾಣುತ್ತೆ ಒಂದು ಆನೆ ಬಾವಿ ಒಂದು ಒಂಟೆ ಬಾವಿ ಅಂತ ಕರಿತೀವಿ ಯಾಕೆ ಅಂದರೆ ಎರಡು ಬಾವಿ ಇರುತ್ತೆ ಎರಡು ಬಾವಿನ ಹೆಸರಿಡ ಕರೆದಾಗ ಆ ಬಾವಿ ಈ ಬಾವಿ ಅಂತ ಗುರುತಿಸುವ ಸಲುವಾಗಿ ಆನೆ ಬಾವಿ ಒಂಟೆ ಬಾವಿ ಅಂತ ಕರಿತಾ ಇದ್ದಾರೆ ಇದನ್ನು ಈ ಬಾವಿಗಳು ಎರಡೂ ಕೂಡ ವೀಣೆ ಆಕಾರದಲ್ಲಿದೆ ವೀಣೆ ನೋಡಿ ಸ್ಪಷ್ಟವಾಗಿ ಕಾಣೋದು ಬಂದರೆ ಎಲ್ಲ ಮುಚ್ಚೋಗಿದೆ ಮೊದಲೆಲ್ಲ ನಾವು ಚಿಕ್ಕ ಹುಡುಗರಾಗಿದ್ದಾಗ ನೀರಿತ್ತು ಈಗಲೂ ತಾವ ತ್ಯಾವ ಇರುತ್ತೆ ಒಳಗಡೆ ನೋಡ್ರಿ ಅಲ್ಲಿ ಮೀಣೆಯ ಎರಡು ಇದ್ರ ಥರ ಇಲ್ಲಿಂದ ಅದು ಭಾಗ ಇಲ್ಲಿ ಇದ್ದಂಥ ನೀರನ್ನು ಸಂಪೂರ್ಣವಾಗಿ ಕೋಟೆಗೇನೆ ಇದ್ರು ಏತ ನೀರಾವರಿ ಮೂಲಕ ಇದರಿಂದ ನಾವು ಹಿಂಭಾಗಕ್ಕೆ ಹೋಗೋದಕ್ಕೆ ಇಲ್ಲೊಂದು ಗಿಂಡಿ ಕ ಕಳೆಗೆ ಇದು ಇದ್ರ ಗಿಂಡಿ ಅಂದರೆ ಗುಪ್ತದ್ವಾರ ಅಂತ ಕರಿತೀವಿ ಆ ಗುಪ್ತದ್ವಾರ ಕೂಡ ಇಲ್ಲಿದೆ ಯಾರಾದರೂ ಶತ್ರುಗಳು ಬಂದರೆ ಹಿಂದ್ಗಡೆಯಿಂದ ತಪ್ಪಿಸ್ಕೊಂಡೋಗುವಂಥದಕ್ಕೆ ಅಥವಾ ಹಿಂದ್ಗಡೆಯಿಂದ ಇಲ್ಲಿ ಮುನ್ ಯುದ್ಧಗಳ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂದರೆ ಮುಲ್ಲು ಬಾಗಿಲನ್ನು ಕ್ಲೋಸ್ ಮಾಡಿಬಿಡೋರು ಇವ್ರಿಗೆ ಆಹಾರ ಮತ್ತು ಹಾಲು ನೀರು ಎಲ್ಲನೂ ಕೂಡ ಬೇಕಲ್ಲ ಆವಾಗ ದೂರದ ಹಳ್ಳಿಗಳಿಂದ ಮತ್ತು ಸುತ್ತಮುತ್ತ ಇರೋ ಪ್ರದೇಶದಿಂದ ಗುಪ್ತಾಚಾರಲ್ಲ ಹಾಂ ಹಂಗೆ ತಗೊಂಡು ಬಂದು ಪ್ರತಿಯೊಂದು ಕೋಟೆಯ ಮೂಲ ಉದ್ದೇಶನೂ ಕೂಡ ಅದೇ ಆಗಿರ್ತದೆ ಈಗ ಆ ದ್ವಾರದಿಂದ ತೊಗೊಂಡ್ಬರ್ತಾರೆ ತೊಗೊಂಡ್ಬಂದು ಇಲ್ಲಿಗೆ ಸೇರಿಕೊಂಡು ಮತ್ತೆ ಹಿಂಗೆ ಹೊಲ್ಟೋಗ್ತಾರೆ ನಾವು ಮೊನ್ನೆ ಉದ್ದೇಶಪೂರ್ವಕವಾಗೇ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲ ಹಂದಿ ಎಮ್ಮೆ ಅವು ಇವೆಲ್ಲ ಬಂದು ಗಲೀಜು ಮಾಡ್ತಾವಲ್ಲ ಹಂಗಾಗಿ ಇಂಥದ್ದು ಅಂತ ಹೇಳಕ್ಕಿಲ್ಲ ಯಾಕಂದರೆ ಈ ಇದಕ್ಕೆ ಯಾರ್ದೂ ಕೂಡ ಈಗ ನೋಡ್ರಿ ನಾವು ಸುಮಾರು ಒಂದು ಐದಾರು ವರ್ಷ ಮುಂಚೆ ಕೇಳ್ಕೊಂಡಾಗ ಪೊಲೀಸ್ ಇದ್ದಾಗ ಮರಿಯಪ್ಪ ಇದ್ದಾಗ ಕೇಳಿದ್ವಿ ಅವರು ಒಂದು ಸ್ವಲ್ಪ ದಿವಸ ಕಳಿಸಿದ್ರು ಆಮೇಲೆ ಮೇಡಮ್ ಬಂದರು ಮೇಡಮ್ ಬಂದಂಥ ಸಂದರ್ಭಲ್ಲೂ ಕೂಡ ನಾವು ಕೇಳ್ಕೊಂಡ್ವಿ ಅವಾಗಿಂದ ಸ್ವಲ್ಪ ಹಂಗೂ ಹಿಂಗು ಇದು ಮಾಡ್ತಿದ್ರು ಈಗ ರೆಗ್ಯುಲರಾಗಿ ಇಬ್ಬರನ್ನ ಇಲ್ಲಿ ಇಟ್ಟಿದ್ದಾರೆ ನಾವು ಮೊದಲನೇದಾಗಿ ನಮ್ಮ ವೇದಿಕೆ ಮುಖಾಂತರ ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳ್ತೀವಿ ಯಾಕಂದರೆ ಇಲ್ಲಿ ಅಕ್ರಮ ಚಟುವ ಚಟುವಟಿಕೆ ಭಾಳ ನಡೀತಾ ಇತ್ತು ಗ್ಲಾಸ್ ಎಲ್ಲ ನೋಡಿದ್ರು ಬರೀ ಬಾಟ್ಲುಗಳು ಬಿದ್ದಿದ್ವು ಇಸ್ಪೀಟ್ ಆಡ್ತಾಯಿದ್ರು ಆದರೆ ಈಗ ಅಂಥ ಪರಿಸ್ಥಿತಿ ಇಲ್ಲ ಚೆನ್ನಾಗಿದೆ ಬಟ್ ಏನಾಗಿದೆ ಅಂದರೆ ಜಾಲಿ ತೆಗ್ದಂಥ ಜಾಲಿ ಮತ್ತೆ ಮತ್ತೆ ಬೆಳೀತಾ ಇದೆ ಇಲ್ಲಿ ಬಹಳ ಜಾಲಿ ಇತ್ತು ಆ ಜಾಲಿ ಪೂರ್ತಿ ಇವತ್ತು ತೆಗ್ದಿದ್ದಾರೆ ಬಟ್ ಇನ್ನೂ ಇದೆ ಮತ್ತೆ ಉಟ್ಕೊಳ್ತಾ ಇದೆ ಬೀಜ ಹಾಕ್ದಂಗೆ ಹಾಕ್ದಂಗೆ ಹಂಗಂಗೆ ಉಟ್ಕೊಳ್ತಾ ಇದೆ ಅಭಾವಿ ತಗೋಣ ಇದು ಆನೆಬಾವಿ ಅಂತ ಈ ಆನೆಬಾವಿ ಬಂದು ಇಡೀ ಎಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ಒಳಗೆ ಏನಿದ್ದು ಮನೆಗಳಿಗೆ ಆ ಮನೆಗಳಿಗೆ ಮತ್ತು ರಾಜಮನೆತನಕ್ಕೆ ಎಲ್ಲ ಕೂಡ ನೀರು ಒದಗಿಸುವಂಥ ಒಂದು ಮೂಲ ಒಳಗಡೆ ಈ ಕೋಟೆ ಒಳಗೆ ವಾಸ ಇರತಕ್ಕಂಥ ರಾಜಮನೆತನಗಳು ಮುಖ್ಯ ಮಂತ್ರಿಗಳು ಅವ್ರಿಗೆಲ್ಲ ನೀರಿನ ಇದಬೇಕಲ್ಲ ಅವರೆಲ್ಲ ಆಚೆ ಕಡೆ ಹೋಗಿರಲ್ವಲ್ಲ ಇದೆಲ್ಲ ಈಗ ಏನು ಸರ್ ಅದೇ ಹೇಳಿದ್ದು ಹತ್ತು ಹದಿನೈದು ಅಡಿ ಕೆಳಗಡೆ ಮಣ್ಣು ಬಿದ್ದಿದೆ ಇದು ಪೂರ್ತಿ ಪ್ರತಿಯೊಂದು ಮನೆಗಳೂ ಮನೆಗಳ ಮೂಲಗಳಿವೆಲ್ಲ ಈ ಪೂರ್ತಿ ಏನು ಇದು ಇದಾಗಿದೆ ಪೂರ್ತಿ ಮನೆಗಳ ಮೂಲಗಳಿವು ಮಲೆ ಹಳೆ ಮನೆ ಎಲ್ಲ ಬಿದ್ದೋಗಿರೋದು ಈಗ ನಮ್ಗೆ ಐನೂರು ವರ್ಷ ಅಂದರೆ ಇವಾಗ ಹತ್ತತ್ರ ಆರ್ನೂರು ವರ್ಷದ ಮೇಲಾಗಿದೆ ಐನೂರ ಹದಿನಾಲ್ಕು ಪ್ರಾರಂಭ ಆಗಿದ್ದು ಐನೂರ ಇಪ್ಪತ್ತೊಂದು ಅಂದರೆ ಆರ್ನೂರು ವರ್ಷದ ಮೇಲಾಗಿದೆ ನೋಡ್ರಿ ಇದೆಲ್ಲ ನಾವು ಕೆಳಗಡೆ ಇಳಿದು ಹೋಗ್ತಾ ಇದ್ವಿ ಮತ್ತೆ ತಿರ್ಗಿ ಬೆಳಕಂಡಿದೆ ಇದು ಆನೆ ಬಾವಿ ನಮಗೆ ಆ ಭಾಗದಿಂದ ನೀರನ್ನು ಏತ ನೀರಾವರಿ ಮುಖಾಂತರ ಪ್ರತಿ ಕೋಟೆಯ ಸುದ ಒಳಗಡೆ ಇರತಕ್ಕಂಥ ಎಲ್ಲ ಫ್ಯಾಮಿಲಿಗೂ ಕೂಡ ನೀರು ಒದಗಿಸ ಇದಿತ್ತು ಆ ಕಡೆ ಆ ಆನೆಗಳನ್ನು ಕಟ್ಟಿ ನೀರು ಹಾಗಾಗಿ ಹಂಗಾಗಿ ಆನೆ ಬಾವಿ ಅಂತ ಕರೀತಾರೆ ನೀರು ಬಿದ್ದಂಥ ನೀರು ಅಲ್ಲಿಂದ ಪೈಪ್ಲೈನ್ ಇದೆ ಪೈಪ್ಲೈನ್ ಮುಖಾಂತರ ಈಗಲೂ ಅಲ್ಲಿ 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 ಪೈಪ್ಲೈನ್ಗಳಿದೆ ಆ ಪೈಪ್ಲೈನ್ಗಳ ಮುಖಾಂತರ ಆ ಮನೆಗಳ್ಗೆ ಹೋಗ್ತಾಯಿದ್ರು ಇವತ್ತು ಏನು ಟೆಕ್ನಾಲಜಿ ಇದೆ ಅದು ಹಿಂದೇ ಮಾಡಿದರು ನಮ್ಮವರು ಬಟ್ ಈಗಿನವರು ಪ್ಲಾಸ್ಟಿಕ್ ಪೈಪ್ ಮಾಡ್ಕೊಂಡವ್ರೆ ಆವಾಗ ಮಣ್ಣಿನ ಪೈಪ್ಗಳು ಏನು ಕುಂಬಾರು ಮಾಡ್ತಾರಲ್ಲ ಆ ಥರ ಮಣ್ಣಿನ ಮುಖಾಂತರ ಎಲ್ಲ ಲೈನ್ ಮಾಡ್ತಾಯಿದ್ರು ಇದು ಕೂಡ ಸೇಮ್ ವೀಣೆ ಅಂತ ಹೇಳ್ದಲ್ಲ ಅದೇ ಥರ ಇದೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಕಲ್ಲುಗಳಿದೆಯಲ್ಲ ನಾವು ಮೆಟ್ಲು ಅಲ್ಲಿಂದ ಎಳಿತಾ ಬರ್ತಾ ಮೆಟ್ಲುಗಳಿದೆ ಕಲ್ಯಾಣಿ ಇದರೊಳಗೆ ಇಳಿಯೋದಕ್ಕೆ ಆ ಕಡೆ ಈ ಕಡೆ ಆನೆ ಚಿತ್ರ ಮೀನಿನ ಚಿತ್ರ ಬುದ್ಧನ ಚಿತ್ರ ಈ ಥರ ಹಲವಾರು ಚಿತ್ರಗಳಿದೆ ಒಳಗಡೆ ಇವನ್ನೆಲ್ಲ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಹಿಂದೂ ಪರಂಪರೆಯನ್ನು ಉಳಿಸ್ತಕ್ಕಂಥ ನಾಂದಿ ಆಡಿದ್ದು ಅಲ್ಲಿಂದನೇ ಅವರು ಬಟ್ ನಾವು ಇವತ್ತು ಅದನ್ನು ಇಂಥ ಒಂದು ಕಲ್ಯಾಣಿ ಆಗ್ಬೋದು ಕೋಟೆ ಆಗ್ಬೋದು ಉಳಿಸ್ಕೊಳಕ್ಕೆ ಇಲ್ಲ ನಾ ಆ ಒಂದು ಕೋಟೆಗಳನ್ನು ಮತ್ತೆ ಸ್ಮಾರಕಗಳನ್ನು ನಾವು ಉಳಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಏನು ನಮ್ಮ ವೇದಿಕೆಯನ್ನು ಹುಟ್ಟಾಕಿದ್ದು ಪ್ರಾಚ್ಯ ವಸ್ತು ಮತ್ತು ಸ್ಮಾರಕಗಳ ಸಂರಕ್ಷಣಾ ವೇದಿಕೆ ಅಂತ ಈ ಕೋಟೆ ಪ್ರಾರಂಭಿಸಿದಲ್ಲಿ ನಾವು ಸ ಎರಡು ಸಾವಿರದ ಆರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಇಲ್ಲಿ ವಾಸ್ತವ್ಯ ಹೂಡೋ ಅಂಥ ಸಂದರ್ಭದಲ್ಲಿ ನಾನು ಹೋಗಿ ಮನವಿ ಕೊಟ್ಟೆ ಕೊಟ್ಟಂಥ ಸಂದರ್ಭದಲ್ಲಿ ನಗರಸಭೆಗೆ ಅವರು ಒಂದು ಲೆಟರ್ ಕೊಡ್ತಾರೆ ಅಲ್ಲಿಂದ ಇದಕ್ಕೆ ಸರ್ ಈ ಮೂಲ ಕೋಟೆ ಅನ್ನೋದಕ್ಕೆ ಸಾಕ್ಷಿನೇ ಇಲ್ಲ ಇವತ್ತಿಷ್ಟೆಲ್ಲ ಮಾತಾಡ್ತಾರಲ್ಲ ಈ ಕೋಟೆ ಇದೆ ಅಥವಾ ಇಲ್ಲ ಎರಡಕ್ಕೂ ಪ್ರವಾಸೋದ್ಯಮ ಇಲಾಖೆಗಾಗ್ಬೋದು ವಸ್ತು ಸಂರಕ್ಷಣಾ ಇಲಾ ಇಲಾಖೆಗಾಗ್ಬೋದು ಮೈಸೂರು ಇಲಾಖೆಗಾಗ್ಬೋದು ದೆಹಲಿ ಆಗ್ಬೋದು ಯಾ ಪುರಾತತ್ವ ಯಾವಕ್ಕೂ ಕೂಡ ಮಾಹಿತಿಯೇ ಇರಲಿಲ್ಲ ಸಾವಿರ ಏಳ್ನೂರ ಐವತ್ತು ಇಂಥ ಮಾನ್ಯುಮೆಂಟ್ಸ್ ಇದೆ ಈ ಮಾನ್ಯುಮೆಂಟ್ಸಲ್ಲಿ ಐವತ್ತ ಏಳ್ನೂರ ಐವತ್ತರಲ್ಲಿ ಐವತ್ತು ಐ ಐವತ್ತನೇದು ನಮ್ಮದು ನಲವತ್ತೊಂಬತ್ತು ಬೇರೆಯವ್ರದ್ದು ಇಂಥ ಮಾ ಇವು ನೋಡಿರಿ ಶಿರಾದಲ್ಲಿ ಮಲ್ಲಿಕರಾಯನ್ ದರ್ಗಾ ಮಸೀದಿ ಜಾಮಿಯಾ ಮಸೀದಿ ಇವೆಲ್ಲ ಎಲ್ಲ ಏಕ ಬಟ್ ಆಗಿದ್ದು ಆಗಿದ್ದು ಮಾತ್ರ ಅವು ಆಗಿದ್ದು ಇವು ಕೈ ಬಿಟ್ಟಿದ್ರು ಇದನ್ನು ಇದರ ದಾಖಲೆಗಳೇ ಇರಲಿಲ್ಲ ನಾವು ಶಿರಾ ಬೆಂಗಳೂರು ಮತ್ತು ಮೈಸೂರು ಪುರಾತತ್ವ ಇಲಾಖೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ನಾನು ನಮ್ಮ ಶ್ರೀಧರರು ನಮ್ಮ ರಮೇಶ್ ಅವರು ಪ್ರತತ್ ಸತತ ಪ್ರಯತ್ನಗಳ ಮುಖಾಂತರ ನಾವು ದಾಖಲೆಗಳನ್ನು ತೆಗಿಯಕ್ಕೆ ನೋಡಿದ್ವಿ ತೆಗೆದು ತಗೊಂಡೋದಾಗ ಅಷ್ಟೇ ಹೇಳಿದ್ದು ಇದಕ್ಕೆ ನಕ್ಷೆ ಇಲ್ಲ ಈಗ ನಾವು ಒಂದು ಕಟ್ಟಡ ಕಟ್ಟಬೇಕು ಅಂತಂದರೆ ನಾವೇನಕ್ಕೆ ಇಂಜಿನಿಯರಿಂದ ಪ್ಲ್ಯಾನ್ ಕೇಳ್ತೀವಿ ಪ್ಲ್ಯಾನ್ ಇಲ್ಲ ಅಂತ ಆವಾಗ ಲೆನಿನ್ ಅಂತೇಳಿ ತಂದೆ ಮಗಳು ಇಲ್ಲಿಗೆ ಲಂಡನ್ನಿಂದ ಬಂದಿದ್ದರು ಅವರು ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕ್ಲಾಸ್ ಇರ್ತಾರೆ ಅವರು ಇಲ್ಲಿಗೆ ಬಂದಾಗ ನಾವು ಸುಮಾರು ಸಾರಿ ಕೇಳ್ಕೊಂಡಿದ್ವಿ ಬಂದರು ಬಂದಾಗ ಈ ಕೋಟೆಯ ನಕ್ಷೆ ಲಂಡನ್ ಲೈಬ್ರರಿಲಿದೆ ಇದೆ ಅದನ್ನು ಎರಡು ಭಾಗವಾಗಿ ಮಾಡಿಕೊಡ್ಬೇಕು ಅಂತ ತೊಗಿಬೇಕಂತೇಳಿ ನೋಡ್ರಿ ನಮ್ಮ ದಾಖಲೆಗಳನ್ನು ನಮ್ಮ ಇಟ್ಟಿದ್ದಾರೆ ಅಂದರೆ ನಮ್ಮ ಸುಮಾರು ವಸ್ತುಗಳಲ್ಲಿದೆ ಕತ್ತಿ ಗುಡಾಣಿ ಒಳ್ಳೆಯ ಎಲ್ಲ ಆಂಟಿ ಎಲ್ಲ ಏನಿದೆ ಅವೆಲ್ಲ ಇದೆ ಮುಗು ವಿಗ್ರಹಗಳು ಎಲ್ಲ ಇದೆ ಅಲ್ಲಿ ಹೇಳಿದಾಗ ಹೋಗ ಒಂದು ತಿಂಗಳು ಎರಡು ತಿಂಗಳು ನಂತರ ಅವ್ರು ನಮಗೆ ದಾಖಲೆ ಕಳಿಸ್ತಾರೆ ಆ ದಾಖಲೆ ಪ್ರಕಾರ ಏನು ಇವತ್ತಿನ ಕೋಟೆ ಇದೆ ಇದ್ರ ನಕ್ಷೆ ಕಳಿಸ್ತಾರೆ ಅಲ್ಲೊಂದು ಇದೆ ನಕ್ಷೆ ನಿಮ್ಗೆ ತೋರಿಸ್ತೇನೆ ಆ ನಕ್ಷೆ ಅದು ಅಲ್ಲಿ ಕಳಿಸ್ತಾರೆ ಆ ಕಳಿಸಿದಾದ್ಮೇಲೆ ಅದಕ್ಕೆ ಪೂರಕವಾಗಿ ನಮ್ಮ ಒಬ್ಬ ತಹಸೀಲ್ದಾರರು ಅದನ್ನು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಶಿರಾ ಆಸ್ತಿ ನೂರ ತೊಂಬತ್ತೇಳು ಎಕರೆ ನೂರ ತೊಂಬತ್ತೇಳು ಎಕರೆ ಇದಕ್ಕಿದೆ ಆದರೆ ಈಗ ಕೋಟೆ ಉಳ್ಕೊಂಡ್ರದ್ದು ಇಪ್ಪತ್ತೈದು ಎಕರೆ ಮಾತ್ರ ಎಲ್ಲ ಒತ್ತುವರಿ ಆಗಿದೆ ಇನ್ನೂ ಬಿಟ್ಟಿದ್ದಿದ್ರೆ ಇದನ್ನು ಬೇರೆ ಬೇರೆಯವರೆಲ್ಲ ಇದನ್ನು ಆಗಲಿ ಒತ್ತುವರಿ ಮಾಡಿಬಿಟ್ಟಿರೋರು ಬಟ್ ನಮ್ಮ ವೇದಿಕೆ ಮಾಡಿಕೊಂಡಂಥ ಅವತ್ತು ಏನು ನಾವು ಮನಸ್ಸು ಮಾಡೋದು ಗೊತ್ತಿಲ್ಲ ಆದರೆ ಪ್ರತಿಫಲವಾಗಿ ಇವತ್ತು ಈ ಕೋಟೆ ಸರ್ಕಾರಕ್ಕೆ ಎರಡು ಸಾವಿರದ ಹತ್ತರಲ್ಲಿ ಘೋಷಣೆ ಆಗುತ್ತೆ ಇದು ಪ್ರಾಚ್ಯ ವಸ್ತು ಸ್ಮಾರಕಗಳ ಸಂರಕ್ಷಣಾ ಇಲಾಖೆಗೆ ಸೇರಿದೆ ಪುರಾತತ್ವ ಇಲಾಖೆಗೆ ಸೇರಿದೆ ಅಂತ ಅದು ನಮ್ಮ ತೃಪ್ತಿ